ಎಲ್ಲರಿಗೂ ನಮಸ್ತೆ. ಪ್ರೀತಿಯಿಂದ ಶುಭ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ ನಾನು ಮಾಡ್ತಾ ಇರೋದು ಒಂದು ಸ್ಟಾರ್ಟರ್ ಅಂತಾನು ಹೇಳ್ಬೋದು. ಇದು ತುಂಬಾನೇ ಚೆನ್ನಾಗಿರುತ್ತೆ. ಬ್ರೊಕೋಲಿ ಇಷ್ಟಪಡೋರ್ಗಂತೂ ತುಂಬಾನೇ ಖುಷಿಯಾಗುವಂತಹ ಒಂದು ರೆಸಿಪಿ. ನಂಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಮಗನ್ಗೆ ಎಲ್ಲ ತುಂಬಾನೇ ಇಷ್ಟ ಇದು. ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಅದ್ರಿಂದ ಮೊದಲು ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಒಂದು ದೊಡ್ಡ ಬ್ರೊಕೋಲಿ ತಗೊಂಡಿದ್ದೀನಿ, ಅದನ್ನ ಕಟ್ ಮಾಡಿ ಈ ತರ ಮಾಡಿ ತೊಳೆದು ಚೆನ್ನಾಗಿ ಒರೆಸ್ಬಿಟ್ಟು ಇಟ್ಟಿದ್ದೀನಿ. ಇದರಲ್ಲಿ ನೀರ ಹನಿ ಇರಬಾರ್ದು, ಆ ತರ ಮಾಡಿಟ್ಟಿದ್ದೀನಿ. ನಂತರ ಒಂದು 10 ಬೆಳ್ಳುಳ್ಳಿ ಹಸ್ಲು, ಅಂದ್ರೆ ಇಲ್ಲಿ ದೊಡ್ಡದಾಗಿರತ್ತೆ, ಅದನ್ನ ನಾನು ಸಣ್ಣದಾಗಿ ಈ ತರ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಆಲಿವ್ ಆಯಿಲ್, ಉಪ್ಪು ರುಚಿಗೆ, ಪೆಪ್ಪರ್, ನಂತರ 1/2 ನಿಂಬೆಹಣ್ಣು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತೀನಿ. ಇವಾಗ ಎಣ್ಣೆ ಬಿಸಿ ಆಯ್ತು, ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದನ್ನ ಕೆಂಪಾಗುವಷ್ಟು ಫ್ರೈ ಮಾಡ್ಕೋತೀನಿ. ಇವಾಗ ಇದು ಫ್ರೈ ಆಗ್ತಾ ಇದೆ. ನಾನು ಇವಾಗ ಬ್ರೊಕೋಲಿ ಹಾಕ್ತೀನಿ. ಬ್ರೊಕೋಲಿ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋತೀನಿ. ಒಂದು 5-10 ನಿಮಿಷದಲ್ಲಿ ಆಗುವಂತ ರೆಸಿಪಿ ಇದು. ನೋಡಿ, ಈ ತರ ಇದನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಬ್ರೊಕೋಲಿ ಬೇಗ ಬೇಯೋದ್ರಿಂದ ತುಂಬಾನೇ ಬೇಗ ಇದಾಗತ್ತೆ. ಇವಾಗ ಇದು ಫ್ರೈ ಆಗ್ತಾ ಇದೆ. ಇದನ್ನ ಒಂದು 3-4 ನಿಮಿಷ ಆಗುವಷ್ಟು ನಾನು ಫ್ರೈ ಮಾಡ್ಕೋತೀನಿ. ಇವಾಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ನಾನು ಪೆಪ್ಪರ್ ಕೂಡ ಹಾಕ್ತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರಾಯ್ತು. ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಕ್ರಶ್ ಮಾಡಿ ಹಾಕ್ಕೊಡ್ತಾ ಇರೋದು ನಾನು. ಇವಾಗ ಇದು ಆಲ್ಮೋಸ್ಟ್ ಆಯಿತು. ರುಚಿಗೆ ಉಪ್ಪು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಕಾಳುಮೆಣಸಿನ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ಇವಾಗ ನಾನು ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕೋತೀನಿ. ಎರಡು ಟೀ ಸ್ಪೂನ್ ಆಗುವಷ್ಟು ರಸ ಹಾಕ್ಕೊಂಡಿದ್ದೀನಿ ನಾನು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ಇವಾಗ ಬ್ರೊಕೋಲಿ ಫ್ರೈ ರೆಡಿ ಆಗಿದೆ. ಇವಾಗ ನಾನು ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕೋತೀನಿ. ಬಿಸಿ ಬಿಸಿಯಾದ ಬ್ರೊಕೋಲಿ ಫ್ರೈ ರೆಡಿ ಆಯ್ತು. ತುಂಬಾ ಸುಲಭವಾಗಿ ಮಾಡುವಂತದ್ದು, ತುಂಬಾನೇ ಇಷ್ಟ ಆಗತ್ತೆ ಇದು ಎಲ್ರಿಗೂ. ನನ್ನ ಅಪ್ಪ ಅಮ್ಮನಿಗೂ ತುಂಬಾನೇ ಇಷ್ಟ. ಇದನ್ನ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.